उत्साहम साहसम धैर्यम भक्ते शक्ते पराक्रमः षडेते यत्र वर्धन्ते तत्र दैवोऽपि सहाय कृत तत्र दैवोऽपि सहाय कृत। ನಮಸ್ಕಾರ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನೀವು ನಮ್ಮ ಕಾರ್ಯಕ್ರಮದ ಮೂರು ಇಂಪಾರ್ಟೆಂಟ್ ವಿಡಿಯೋಸ್ಗಳನ್ನ ನೋಡಿದ್ದೀರಾ ಅಂತ ಕೂಡ ನನಗೆ ಅನ್ನಿಸ್ತಾ ಇದೆ. ಅದರಿಂದ ಅನೇಕ ವಿಷಯಗಳನ್ನ ಕಲ್ತ್ಕೊಂಡಿದ್ದೀರಾ. ನೀವು ಅನೇಕರು ನಮಗೆ ಹೇಳ್ತೀರಿ ಏನು ಅಂತಂತಂದರೆ, ಇದು ಇಷ್ಟೊಂದು ಇಂಟೆನ್ಸ್ ಕಾನ್ಸೆಪ್ಟ್ ನಮಗೆ ಗೊತ್ತೇ ಇರಲಿಲ್ಲ ಅಂಥೇಳಿ. ಅದು ಗರ್ಭ ಸಂಸ್ಕಾರದ ಒಂಥರ ಟ್ರೈಲರ್ ಅಂತಲೇ ಹೇಳ್ಬೋದು ಅಷ್ಟೇ, ಆ ಮೂರು ವಿಡಿಯೋಸ್ಗಳು ಮತ್ತು ನಮ್ಮ ವರ್ಕ್ಶಾಪು. ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ನ ಮಾತ್ರ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಇದೊಂದು ಆಳವಾದಂಥ ವಿಜ್ಞಾನ, ಒಂದು ಸರ್ವಶ್ರೇಷ್ಠ ಮಗುವನ್ನು ಯಾವ ರೀತಿ ಪಡೀಬೇಕು ಅನ್ನೋದನ್ನು ಇಂಟೆನ್ಸ್ ಆಗಿ ಸ್ಟಡಿ ಮಾಡಿ ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲನೇಷನ್ ಮಾಡುವಂಥ ಒಂದು ವಿಜ್ಞಾನ ಅಂತಲೇ ಹೇಳ್ಬೋದು. ಏಕೆಂದರೆ ಪ್ರತಿಯೊಬ್ಬ ತಾಯಿ ಕೂಡ ಒಂದು ಸರ್ವಶ್ರೇಷ್ಠ ಮಗು ಪಡೀಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸ್ವಲ್ಪ ನಾವು ಅಬ್ಸರ್ವ್ ಮಾಡೋಣ ಸಮಾಜದ ಬಗ್ಗೆ. ನೀವು ಯಾವುದಾದ್ರೂ ಒಂದು ಕಿರಾಣಿ ಶಾಪ್ಗೆ ಅಥವಾ ತರಕಾರಿ ಶಾಪ್ಗೆ ಹೋಗ್ತೀರಿ ಅಂತ ಅಂದ್ಕೊಳ್ಳಿ. ಅಲ್ಲಿ ಹೋಗಿ ಯಾವತ್ತಾದರೂ ನೀವು ಈ ರೀತಿ ಕೇಳಿದ್ದೀರಾ ಅಥವಾ ಯಾರಾದರೂ ಈ ರೀತಿ ಕೇಳೋದನ್ನ ನೋಡಿದ್ದೀರಾ, ಅಣ್ಣ ಆ ಟೊಮೊಟೊ ಹಾಳಾಗಿದೆಲ್ಲ ಅದನ್ನು ಕೊಡಿ, ಓ ಆ ಆಲೂಗಡ್ಡೆಯಲ್ಲಿ ಹುಳ ಹಿಡಿದಿದೆ ಆ ಆಲೂಗಡ್ಡೆ ನನಗೆ ಬೇಕು, ಇದು ಸ್ವಲ್ಪ ಕೆಟ್ಟೋಗಿದೆ ಇದನ್ನೇ ಕೊಡಿ ಒಂದು ಕೆಜಿ ಅಂತೇಳಿ ಕೇಳಿದ್ದೀರಿ ಯಾವತ್ತಾದರೂ. ಅಥವಾ ಬಟ್ಟೆ ಶಾಪಿಗೆ ಹೋದಾಗ, ಹಾಂ ಇದು ಡ್ಯಾಮೇಜ್ ಆಗಿರಲಿಲ್ಲ ಇದು ಕೊಡಿ ನನಗೆ, ಓ ಇದು ಕಲರ್ ಫೇಡ್ ಆಗಿದೆ ಇದೇ ಇರಲಿ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ಇದೇ ಇರಲಿ ಇದೇ ಇರಲಿ ಅಂತೇಳಿ ಯಾವತ್ತಾದರೂ ಕೇಳ್ತೀರಾ? ಅಥವಾ ಈ ರೀತಿ ಕೇಳೋರನ್ನಾದ್ರೂ ನೀವು ಯಾವತ್ತಾದ್ರೂ ನೋಡಿದ್ದೀರಾ? ಇಲ್ಲ ತಾನೆ. ಕಾರಣ ಏನು? ದ ಬೆಸ್ಟ್ ನಮಗೆ ಬೇಕು ಅಂಥೇಳಿ ಯಾವಾಗಲೂ ಆಸೆ ಇರುತ್ತೆ. ದ ಬೆಸ್ಟ್ ಥಿಂಗ್ ವಿ ವಾಂಟ್, ತರಕಾರಿ ಆಗಿರ್ಬೋದು, ಊಟ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು ಚೆನ್ನಾಗಿರ್ಬೇಕು ನಮಗೆ. ಅದೇ ರೀತಿ ನೀವೆಲ್ಲರೂ ಇವಾಗೆಲ್ಲರೂ ಮದುವೆ ಮಾಡ್ಕೊಂಡಿದ್ದೀರಾ, ಮದುವೆ ಮಾಡ್ಕೊಳೋಕ್ಕಿಂತ ಮುಂಚೆ ಎಷ್ಟೊಂದು ಆಲೋಚನೆ ಮಾಡಿದ್ದೀರಾ, ಈ ಗಂಡ ನನಗೆ ಸೂಟೇಬಲ್ ಇದ್ದಾನಾ ಇಲ್ಲ, ಪರ್ಸನಾಲಿಟಿ ಚೆನ್ನಾಗಿದ್ದಾನ ಇಲ್ಲ, ಫಿಸಿಕಲಿ ಫಿಟ್ ಇದ್ದಾರ ಇಲ್ಲ, ಮೆಂಟಲಿ ಸ್ಟ್ರಾಂಗ್ ಇದ್ದಾರ ಇಲ್ಲ, ನನ್ನನ್ನು ಚೆನ್ನಾಗಿ ಸಾಕ್ತಾರ ಇಲ್ಲ, ಆಸ್ತಿ ಇದೆಯಾ ಇಲ್ಲ, ಇದೇ ರೀತಿ ಅನೇಕ ಸ್ಟಡಿಗಳನ್ನ ಮಾಡಿರ್ತಿರೋದಿಲ್ಲ. ಸೊ ಈ ರೀತಿ ಸ್ಟಡಿ ಮಾಡಿ ನೀವು ಚೆನ್ನಾಗಿರೋ ಒಂದು ಮಗು ಮದುವೆನ ಮಾಡ್ಕೊಂಡಿರ್ತೀರ. ಮದುವೆ ಮಾಡಿಕೊಂಡು ಇವಾಗ ಮಗು ಮಾಡ್ತಿದ್ದೀರಾ, ಇವಾಗ ಪ್ರೆಗ್ನೆನ್ಸಿ ಆಗಿ ಮಗು ಮಾಡ್ತಿದ್ದೀರಾ. ಸೊ ಮಗು ಆದ ನಂತರ ಅನೇಕ ತಂದೆ ತಾಯಂದರು ನಾವು ಸಮಾಜದಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಲ್ಲ, ಏನು ಮಾಡ್ತಾರೆ? ತನ್ನ ಮಗುವಿಗೆ ಚೆನ್ನಾಗಿರೋ ಬಟ್ಟೆ ಕೊಡ್ತಾರೆ, ಚೆನ್ನಾಗಿರೋ ಊಟ ಕೊಡ್ತಾರೆ, ಹೌದಾ ಇಲ್ಲ? ಅದೇ ರೀತಿ ಮಗು ದೊಡ್ಡದಾಗ್ತಾ ಬಂದಾಗೆಲ್ಲ ಆ ಮಗುವಿಗೆ ಒಳ್ಳೆ ಸ್ಕೂಲಿಗೆ ಸೇರ್ತಾರೆ, ನನ್ನ ಮಗು ದ ಬೆಸ್ಟ್ ಸ್ಕೂಲಲ್ಲೇ ಸೇರಬೇಕು, ನನ್ನ ಮಗು ನಮ್ಮೂರಲ್ಲಿರುವಂಥ ದ ಬೆಸ್ಟ್ ಸ್ಕೂಲಲ್ಲೇ ಓದಬೇಕು, ಇಂಟರ್ನ್ಯಾಷನಲ್ ಸ್ಕೂಲಲ್ಲೇ ಓದಬೇಕು ನನ್ನ ಮಗು ಅಂತ ಒಂದು ಆಸೆ ಪ್ರತಿಯೊಬ್ಬ ತಾಯಿ ಕೂಡ ಇರುತ್ತೆ. ಅದಕ್ಕೋಸ್ಕರ ಹಸ್ಬೆಂಡ್ ವೈಫ್ ಫೈಟ್ ಮಾಡ್ತಾರೆ, ಇಲ್ಲ ಇದು ಮನೆ ಹತ್ತಿರ ಇದೆ ಇದಕ್ಕೆ ಹಾಕೋಣ ಅಂಥೇಳಿ, ಒಬ್ಬರಂದರೆ ಇಲ್ಲ ಆ ಸ್ಕೂಲ್ ಚೆನ್ನಾಗಿದೆ ಅಲ್ಲೇ ಹಾಕೋಣ ಅಂತೇಳಿ ಇನ್ನೊಬ್ರು ಹೇಳ್ತಾರೆ, ಅಲ್ಲಿ ಮನೆಯಲ್ಲಿ ಜಗಳ ಆಗುತ್ತೆ. ಆ ಜಗಳದ ಉದ್ದೇಶ ಕೂಡ ಏನು ಅಂತಂತಂದರೆ ನನ್ನ ಮಗು ಚೆನ್ನಾಗಿರಬೇಕು, ನನ್ನ ಮಗು ದ ಬೆಸ್ಟ್ ಸ್ಕೂಲಲ್ಲಿ ಓದಬೇಕು ಅಂತ. ಸೊ ಮಗು ಆಗಿರ್ಬೋದು, ನೀವು ಮದುವೆ ಆಗಿರ್ಬೋದು, ಮದುವೆ ಕೂಡ ಎಷ್ಟೊಂದು ಖರ್ಚು ಮಾಡಿರುತ್ತೆ. ಯಾಕಂದರೆ ದ ಬೆಸ್ಟ್ ಮ್ಯಾರೇಜ್ ಎವರ್, ಆ ರೀತಿ ನನ್ನ ಮದುವೆನ ನಾನು ಮಾಡ್ಕೊಳ್ಬೇಕು ಅನ್ನೋ ಒಂದು ಆಸೆ ನಿಮಗಿರುತ್ತೆ. ಸೊ ಮದುವೆ ಕೂಡ ಅಷ್ಟೊಂದು ಗ್ರ್ಯಾಂಡಾಗಿ ಮಾಡ್ಕೊಳ್ತೀರಾ, ಮಗು ಮಾಡ್ತಿರಲ್ಲ, ಮಗುನೂ ಕೂಡ ಅಷ್ಟೊಂದು ಚೆನ್ನಾಗಿ ಸ್ಕೂಲಲ್ಲಿ ಹಾಕಬೇಕು ಒಂದು ಭಾವನೆ ಇರುತ್ತೆ. ಇವೆಲ್ಲ ಸೀಕ್ವೆನ್ಸ್ನ ನಾವು ನೋಡ್ತಾ ಹೋದರೆ ಪ್ರತಿಯೊಂದರಲ್ಲಿ ಕೂಡ ನಿಮ್ಮ ಮನಸ್ಸು ಏನನ್ನು ಹಂಬಲ ಪಡ್ತಾ ಇದೆ ಅಂತಂದರೆ, ದ ಬೆಸ್ಟ್ ಥಿಂಗ್ ಐ ವಾಂಟ್, ನನ್ನ ಲೈಫಲ್ಲಿ ಎಲ್ಲವೂ ಬೆಸ್ಟ್ ಇರಬೇಕು ಅಂತ. ಆದರೆ ಮಗುವಿಗೆ ಚೆನ್ನಾಗಿರೋ ಸ್ಕೂಲಲ್ಲಿ ಏನೋ ಹಾಕ್ತೀರಾ, ಚೆನ್ನಾಗಿರೋ ಬಟ್ಟೆ ಕೊಡ್ತೀರಾ, ಊಟ ಕೊಡ್ತೀರಾ, ಆದರೆ ಮನಸ್ಸನ್ನು ಬೆಸ್ಟ್ ಮಾಡಲಿಕ್ಕೆ ಸಾಧ್ಯ ಇದೆಯಾ, ಮೈಂಡನ್ನು ಸ್ಟ್ರಾಂಗ್ ಮಾಡೋಕ್ಕಾಗುತ್ತಾ, ಬೇಬಿ ಬ್ರೈನ್ ಡೆವಲಪ್ಮೆಂಟ ನೀವು ಮಾಡಿದ್ದೀರಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಇದಕ್ಕೆ ನಾನು ರೀಸನ್ಸ್ ಹೇಳಬೇಕು ಅಂತಂದರೆ, ನೀವೇ ನಿಮ್ಮ ಸ್ಕೂಲಲ್ಲಿ ನೀವು ಅಬ್ಸರ್ವ್ ಮಾಡಿ, ನೀವು ಓದಿ ಬಂತಹ ಸ್ಕೂಲಲ್ಲಿ ಕೆಲವೊಬ್ಬರು ದಡ್ಡ್ರಿರ್ತಾಯಿದ್ರು, ಕೆಲವೊಬ್ಬರು ಟಾಪರ್ಸ್ ಇರ್ತಾಯಿದ್ರು, ಕೆಲವೊಬ್ಬರು ಚೆನ್ನಾಗಿ ಓದಲಾರ್ದವ್ರು ಇರ್ತಾಯಿದ್ರು, ಕೆಲವೊಬ್ಬರು ಚೆನ್ನಾಗಿ ಓದೋರು ಇರ್ತಾಯಿದ್ರು. ಟಾಪರ್ಸ್ ಯಾವಾಗಲೂ ಟಾಪರ್ಸೇ ಇರ್ತಾಯಿದ್ರು, ದಡ್ರು ಯಾವಾಗಲೂ ದಡ್ರೇ ಇರ್ತಾಯಿದ್ರು. ಟೀಚರ್ಸ್ ಬಂದು ಎಷ್ಟೇ ಹೇಳಿದ್ರು ಕೂಡ ದಡ್ರು ಚೇಂಜ್ ಆಗ್ತಾ ಇದ್ದಿದ್ದಿಲ್ಲ, ಅವರಿಗೆ ತಲೆಗೆ ಅರ್ಥನೇ ಆಗ್ತಿದ್ದಿಲ್ಲ, ಸಣ್ಣ ವಿಷಯ ಕೂಡ ಅರ್ಥ ಆಗ್ತಿದ್ದಿಲ್ಲ. ಆದರೆ ಕೆಲವೊಬ್ಬರಿಗೆ ಸ್ವಲ್ಪ ಹೇಳಿದರೆ ಸಾಕು, ಪೂರ್ತಿ ಅರ್ಥ ಮಾಡ್ಕೊಳ್ತಾ ಇದ್ರು. ಇದಕ್ಕೆ ಕಾರಣ ಏನು? ಅವ್ರ ಬ್ರೈನ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ ಅಂತ. ಈ ದಡ್ರ ಬ್ರೈನ್ ಪ್ರಾಬ್ಲಮ್ ಏನು ಅಂತಂದರೆ, ಅವ್ರ ಬ್ರೈನ್ ಸರಿಯಾಗಿ ಡೆವಲಪ್ಮೆಂಟ್ ಆಗಿಲ್ಲ ಅಂತ. ಸೊ ಇದೇ ರೀತಿ ನಾವು ನಮ್ಮ ಅನೇಕ ಫೀಲ್ಡಲ್ಲಿ ನಮ್ಮ ಲೈಫಲ್ಲಿ ನಾವು ನೋಡ್ತಾ ಹೋಗ್ತೀವಿ. ನಾವು ಒಂದು ಸಣ್ಣ ವಿಷಯ ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಒಬ್ಬೊಬ್ಬರಿಗೆ ಇರಲ್ಲ, ಆದರೆ ಸ್ವಲ್ಪ ಹೇಳಿದ ತಕ್ಷಣ ಪೂರ್ತಿ ಅರ್ಥ ಮಾಡ್ಕೊಳ್ತಾರೆ. ಅಂಥ ಕೆಪಾಸಿಟಿ ಇರುವಂಥ ಜನ ಕೂಡ ನಮ್ಮ ಸುತ್ತಮುತ್ತ ಇರ್ತಾರೆ. ಕಾರಣ ಏನು ಅಂತಂದರೆ, ಅವ್ರ ಬ್ರೈನ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ, ಇವ್ರ ಬ್ರೈನ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿಲ್ಲ ಅಂತ. ಸೊ ಇದ್ರ ಬಗ್ಗೆ ಸೈಂಟಿಫಿಕ್ ರಿಸರ್ಚ್ ತುಂಬ ನಡೀತಾ ಇದೆ.
ಅನೇಕ ಸೈಂಟಿಸ್ಟ್ಗಳು ಗರ್ಭ ಸಂಸ್ಕಾರದ ಬಗ್ಗೆ ಇನ್ಡೆಪ್ತ್ ಆಗಿ ಸ್ಟಡಿ ಮಾಡಿ ಪ್ರೀನೇಟಲ್ ಇನ್ಫ್ಲುಯೆನ್ಸಸ್ ಅಂತೇಳಿ ಅನೇಕ ರಿಪೋರ್ಟ್ಸ್ನ ಕೊಟ್ಟಿದ್ದಾರೆ. ಅದರ ಅರ್ಥ ಏನು ಅಂತಂದರೆ, ಗರ್ಭಿಣಿ ತಾಯಿ ಹೊಟ್ಟೆಯಲ್ಲಿರುವ ಮಗುವಿನ ಮೇಲೆ ಪ್ರಭಾವ ಬೀರಬಲ್ಲಳು. ಮಗುವಿನ 80% ಬೇಬೀಸ್ ಬ್ರೈನ್ ಡೆವಲಪ್ಮೆಂಟ್ ಸ್ವಲ್ಪ ಅಲ್ಲ ನೋಡಿ, 80% ಬೇಬೀಸ್ ಬ್ರೈನ್ ಡೆವಲಪ್ಮೆಂಟ್ ತಾಯಿ ಗರ್ಭದಲ್ಲೇ ಆಗುತ್ತೆ ಅಂಥೇಳಿ ಇವಾಗಿನ ಮಾಡ್ರನ್ ರಿಸರ್ಚು ಹೇಳ್ತಾ ಇದೆ. ಅದಕ್ಕೋಸ್ಕರ ಇವಾಗ ಡಾಕ್ಟರ್ಸ್ ಏನಂತ ಹೇಳ್ತಾ ಇದ್ದಾರೆ ಅಂತಂದರೆ, ತಾಯಂದರಿಗೆ ಪಾಸಿಟಿವ್ ಆಗಿರಿ, ಹ್ಯಾಪಿ ಆಗಿರಿ, ಬುಕ್ಸ್ ಓದಿ, ಒಳ್ಳೆ ಫುಡ್ ತೊಗೊಳ್ಳಿ, ರೆಸ್ಟ್ ತೊಗೊಳ್ಳಿ, ಸ್ವಲ್ಪ ಪ್ರೇಯರ್ ಮಾಡಿ, ದೇವ್ರ ಧ್ಯಾನ ಮಾಡಿ ಅಂಥೇಳೆಲ್ಲ ಡಾಕ್ಟರ್ ಸಜೆಸ್ಟ್ ಮಾಡ್ತಿದ್ದಾರೆ. ಕ್ಯಾನ್ ಯು ಇಮ್ಯಾಜಿನ್, ಡಾಕ್ಟರ್ ಸಜೆಸ್ಟ್ ಮಾಡ್ತಿದ್ದಾರೆ ಬುಕ್ಸ್ ಓದಿ ಅಂತ, ಪಾಸಿಟಿವ್ ಥಿಂಕ್ ಮಾಡಿ ಅಂತ. ಆದರೂ ಕೂಡ ಅಷ್ಟೊಂದೆಲ್ಲ ಹೇಳಿದ್ರು ಕೂಡ ತಾಯಂದರಿಗೆ ಇವಾಗ ಅನೇಕ ಸಮಸ್ಯೆಗಳು ಬರ್ತಾ ಇದ್ದಾವೆ. ಹೆಲ್ತ್ ಇಶ್ಯೂಸ್ ಬರ್ತಾ ಹೋಗ್ತವೆ, ಹೆಲ್ತ್ ಪ್ರಾಬ್ಲಮ್ಸು, ವಾಮಿಟಿಂಗ್ ಆಗಿರ್ಬೋದು, ಹೊಟ್ಟೆ ನೋವಾಗಿರ್ಬೋದು, ಊಟ ಸೇರಿದಾಗಿರ್ಬೋದು, ಮತ್ತು ಕಾಲುಗಳ ಬಾವು ಆಗಿರ್ಬೋದು, ಮೆಂಟಲ್ ಟೆನ್ಷನ್ಸ್ ಆಗಿರ್ಬೋದು. ಅಷ್ಟೇ ಅಲ್ಲದೆ ನೆಗೆಟಿವ್ ಥಿಂಕಿಂಗ್ಸ್ ಜಾಸ್ತಿ ಬರ್ತಾ ಇದೆ ಪ್ರೆಗ್ನೆನ್ಸಿಯಲ್ಲಿ. ಏನಕ್ಕೆ ಅಂತಂದರೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಬರ್ತಾ ಇರುತ್ತೆ ಅಂತೇಳಿ ನಮಗೆ ಅನೇಕ ಪ್ರೆಗ್ನೆಂಟ್ ವುಮೆನ್ಸ್ ಕಾಲ್ ಮಾಡ್ತಾರೆ. ಅದರಿಂದ ಅದು ಕೂಡ ಮಗುವಿನ ಮೇಲೆ ಪ್ರಭಾವ ಬೀರುತ್ತೆ. ಇಷ್ಟೆಲ್ಲ ಇರುವಾಗ ಬುಕ್ಸ್ ಎಲ್ಲಿ ಓದೋಕ್ಕಾಗುತ್ತೆ, ಅದೆಲ್ಲ ಎಲ್ಲಿ ಮಾಡೋಕ್ಕಾಗುತ್ತೆ? ಅದಕ್ಕೆ ಇದೆಲ್ಲ ಪ್ರಾಬ್ಲಮ್ಸ್ಗಳನ್ನ ನಾವು ಸಾಲ್ವ್ ಮಾಡಬೇಕು. ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು, ಮೆಂಟಲ್ ಮೈಂಡ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು, ಇದೆಲ್ಲ ಸಾಲ್ವ್ ಮಾಡಬೇಕು ಅಂತೇಳಿ ನಾವೊಂದು ಪ್ರೀಮಿಯಂ ಪ್ರೋಗ್ರಾಮ್ನ ಹೊಸದಾಗಿ ಡಿಸೈನ್ ಮಾಡಿದ್ದೀವಿ. ಇದು ತುಂಬ ತುಂಬ ಪವರ್ಫುಲ್ ಪ್ರೋಗ್ರಾಮ್. ಯಾವುದು ಅಂತಂದರೆ ರಾಜಮಾತೆ ಅಂತ, ಸರ್ವಶ್ರೇಷ್ಠ ಮಗುವನ್ನು ಪಡೀಲೇಬೇಕು ಅನ್ನೋ ದೃಢ ಸಂಕಲ್ಪ ಮಾಡಿದಂಥ ಶ್ರೇಷ್ಠ ತಾಯಂದ್ರಿಗೆ ಮಾತ್ರ ಇದು ಕಾರ್ಯಕ್ರಮ ನಾವು ಮಾಡಿಕೊಡ್ತಾ ಇದ್ದೇವೆ, ರಾಜಮಾತೆ ಅಂತ. ಈ ಕಾರ್ಯಕ್ರಮದ ರಾಜಮಾತೆ ಅಂತ ಏನಕ್ಕೆ ಇಟ್ಟಿದ್ದೀವಿ ಅಂತಂದರೆ, ಹೆಸರು ಮೊದಲಿನ ಕಾಲದಲ್ಲಿ ಋಷಿಮುನಿಗಳು ಸ್ಪೆಷಲಿ ರಾಜರಿಗೆ, ರಾಜರು ಕರೆಸ್ತಾ ಇದ್ದರು, ಅವರು ಋಷಿಮುನಿಗಳನ್ನ ಕರೆಸಿ ತಮ್ಮ ರಾಣಿಯರಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು. ಪ್ರೆಗ್ನೆಂಟ್ ಇರುವಾಗ ಈ ರೀತಿ ಮಾಡ್ಬೇಕು, ಈ ರೀತಿ ಮಾಡ್ಬೇಕು ಅಂತೇಳಿ ಋಷಿಮುನಿಗಳು ತಮ್ಮ ಶಾಸ್ತ್ರಗಳಲ್ಲಿ ಓದಿ ಹೇಳ್ತಾ ಇದ್ರು ಯಾವ ರೀತಿ ಒಂದು ಶ್ರೇಷ್ಠ ಮಗುವನ್ನು ಮಾಡ್ಬೋದು, ಯಾವುದನ್ನು ಫಾಲೋ ಅಪ್ ಮಾಡಿದ್ರೆ ಮಗು ಹೆಲ್ತ್ ಚೆನ್ನಾಗಿರುತ್ತೆ, ಯಾವುದನ್ನು ಫಾಲೋ ಅಪ್ ಮಾಡಿದ್ರೆ ಮಗುದು ಬೇಬೀಸ್ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗುತ್ತೆ ಅಂಥೇಳಿ ತುಂಬ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅದೇ ರೀತಿ ಮೊದಲಿನ ಕಾಲದ ರಾಣಿಯರು ಅದನ್ನೆಲ್ಲ ಫಾಲೋ ಅಪ್ ಮಾಡ್ತಾ ಇದ್ರು, ಒಂದು ಶ್ರೇಷ್ಠ ಮಗುವನ್ನು ಪಡೆದು ತಾವು ರಾಜಮಾತೆ ಆಗ್ತಾ ಇದ್ರು. ಇದೊಂದು ತುಂಬ 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 ಸೀಕ್ರೆಟ್ ಸೈನ್ಸ್. ಅದನ್ನೆಲ್ಲ ಅಬ್ಸರ್ವ್ ಮಾಡಿ, ಅದನ್ನೆಲ್ಲ ತುಂಬ ಅನೇಕ ತಿಂಗಳ ಕಾಲ ನಾವು ಸ್ಟಡಿ ಮಾಡಿ ಅರ್ಥ ಮಾಡಿಕೊಂಡು, ಋಷಿಮುನಿಗಳ ಬಗ್ಗೆ ಹೇಳಿದ್ದನ್ನು ಅರ್ಥ ಮಾಡಿಕೊಂಡು, ನಮ್ಮ ಸ್ವಾಮೀಜಿಗಳು ನಮಗೆ ಹೇಳಿದಂಥ ವಿದ್ಯೆನ ಪೂರ್ತಿ ಅರ್ಥ ಮಾಡಿಕೊಂಡು ನಾವೊಂದು ಪವರ್ಫುಲ್ ಪ್ರೋಗ್ರಾಮ್ನ ನಾವು ಡಿಸೈನ್ ಮಾಡಿದ್ದೀವಿ. ಈ ಪ್ರೋಗ್ರಾಮಲ್ಲಿ ನಾವು ಮೇನ್ ಆಗಿ ಹೇಳ್ಕೊಡೋದು ಏನಂತಂದರೆ, ಬೇಬೀಸ್ ಬ್ರೈನ್ ಡೆವಲಪ್ಮೆಂಟ್ಗೆ ಏನೇನೆಲ್ಲ ಮಾಡಬೇಕು ಅಂತೇಳಿ ನಾವು ಹೇಳ್ಕೊಡ್ತೀವಿ. ಅದ್ರ ಜೊತೆಗೆ ತಾಯಿಗೆ ಪಾಪ ನೆಗೆಟಿವ್ ಥಿಂಕಿಂಗ್ಸ್ ಬರ್ತಾ ಇರುತ್ತೆ, ಅದನ್ನೆಲ್ಲ ಹೋಗಬೇಕು ಅಂದರೆ ಅಲ್ಲಿ ಪಾಸಿಟಿವ್ ಥಿಂಕಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ತೇವೆ. ಅಷ್ಟೇ ಅಲ್ಲದೆ ಈ ಪ್ರೆಗ್ನೆನ್ಸಿಯಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಸ್ವಲ್ಪ ಅಸಮತೋಲನ ಆಗಿರುತ್ತೆ, ಅದನ್ನು ಕೂಡ ನಾವು ನಿವಾರಿಸೋದಕ್ಕೆ ಪರಿಹಾರಗಳನ್ನ ಹೇಳ್ಕೊಡ್ತೇವೆ. ಜೊತೆಗೆ ಯೋಗಾಸನ ಕಲಿಸ್ಕೊಡ್ತೇವೆ. ಯೋಗಾಸನ ತುಂಬ ತುಂಬ ಚೆನ್ನಾಗಿರುವಂಥ ಯೋಗಾಸನಗಳು ಇಲ್ಲಿ ಕಲಿಬೋದು ನೀವು. ಆ ಯೋಗಾಸನ ಮಾಡೋದ್ರಿಂದ ಅನೇಕ ಹೆಲ್ತ್ ಇಶ್ಯೂಸ್ಗಳೆಲ್ಲ ನ್ಯಾಚುರಲಿ ಸಾಲ್ವ್ ಆಗ್ತವೆ. ನ್ಯಾಚುರಲಿ ನಾನು ಹೇಳ್ತಾ ಇರೋದು ಕೇಳಿ, ನ್ಯಾಚುರಲಿ ಅನೇಕ ಹೆಲ್ತ್ ಇಶ್ಯೂಸ್ಗಳು ಸಾಲ್ವ್ ಆಗ್ತವೆ. ಅದರ ಜೊತೆ ಜೊತೆಗೆ ಅನೇಕ ಪಾಸಿಟಿವ್ ವೀಡಿಯೋಸ್ಗಳನ್ನ ಕಳಿಸ್ಕೊಡ್ತೇವೆ. ನಿಮಗೋಸ್ಕರ ಸ್ಪೆಷಲಿ ಬುಕ್ಸ್ ಪಾರ್ಸಲ್ಸ್ನ ಕಳಿಸ್ಕೊಡ್ತೇವೆ. ರಾಜಮಾತೆದೇ ಒಂದು ಸ್ಪೆಷಲ್ ಪಾರ್ಸಲ್ ಅಂತ ಇರುತ್ತೆ, ಆ ಪಾರ್ಸಲ್ನ ಕೂಡ ನಾವು ಕಳಿಸ್ಕೊಡ್ತೇವೆ. ಇಷ್ಟೊಂದೆಲ್ಲ ನಾವು ಮಾಡ್ತಾಯಿದ್ದೇವೆ ಯಾರಿಗೆ ಅಂತಂದರೆ ರಾಜಮಾತೆಯರಿಗೆ. ಆದರೆ ರಾಜಮಾತೆ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗೋದು ಸುಲಭ ಇಲ್ಲ, ನಾವು ಎಲ್ಲರನ್ನೂ ಕೂಡ ತೊಗೊಳೋದು ಇಲ್ಲ. ಯಾರು ಎಕ್ಸಾಮಲ್ಲಿ ಒಂದು ನಾವು ಎಲಿಜಿಬಿಲಿಟಿ ಟೆಸ್ಟ್ ಅಂತ ಒಂದು ಇಡ್ತೇವೆ, ಆ ಎಲಿಜಿಬಿಲಿಟಿ ಟೆಸ್ಟಲ್ಲಿ ಚೆನ್ನಾಗಿ ಬರೆದು ಪಾಸ್ ಆಗ್ತಾರಲ್ಲ ಅವರಿಗೆ ಮಾತ್ರ ನಾವು ರಾಜಮಾತೆ ಕಾರ್ಯಕ್ರಮವನ್ನು ಕೊಡ್ತೇವೆ ಹೊರತು ಎಲ್ಲರಿಗೂ ಕೊಡೋದಿಲ್ಲ. ಆದರೆ ಆ ಎಲಿಜಿಬಿಲಿಟಿ ಟೆಸ್ಟ್ ನೀವು ಪಾಸ್ ಆಗಬೇಕು ಅಂತಂದರೆ ಒಂದು ಸ್ಪೆಷಲ್ ವಿಡಿಯೋ ನಾವು ಕಳಿಸ್ತೇವೆ. ಆ ವಿಡಿಯೋ ರಾಜಮಾತೆ ಇನ್ ಡೀಟೇಲ್ಡಾಗಿ ಎಕ್ಸ್ಪ್ಲನೇಷನ್ ಇರುತ್ತೆ. ಆ ವಿಡಿಯೋ ನೋಡಿದಾಗ ಮಾತ್ರ ನೀವು ರಾಜಮಾತೆ ಎಲಿಜಿಬಿಲಿಟಿ ಟೆಸ್ಟ್ ಬರೆಯೋದಕ್ಕಾಗುತ್ತೆ. ನೀವು ಒಂದು ಸರ್ವಶ್ರೇಷ್ಠ ಮಗುವನ್ನು ಪಡಿಬೇಕು, ನನ್ನ ಮಗು ಚೆನ್ನಾಗಿರಬೇಕು, ನನ್ನ ಮಗು ದ ಬೆಸ್ಟ್ ಮಗು ಆಗಬೇಕು, ನನ್ನ ಮಗು ಒಳ್ಳೆ ಸಂಸ್ಕಾರಗಳು ಕೊಡಬೇಕು, ನನ್ನ ಮಗು ಸರ್ವಶ್ರೇಷ್ಠ ಮಗು ಆಗಬೇಕು ಅನ್ನೋ ಒಂದು ಭಾವನೆ ಇತ್ತು ಅಂತಂತಂದರೆ ದಯವಿಟ್ಟು ಇದಕ್ಕೆ ನೀವು ಇಂಟ್ರೆಸ್ಟ್ ತೋರಿಸ್ಬೋದು. ಇವಾಗ ಆಗಲೇ ನಮಗೆ ಅನೇಕ ತಾಯಂದರು ನಮಗೆ ರಾಜಮಾತೆಯಾಗಿ ಜಾಯ್ನ್ ಆಗಬೇಕು, ರಾಜಮಾತೆ ಜಾಯ್ನ್ ಆಗಬೇಕು ಅಂತ ನಮಗೆ ಹಂಬಲ ತೋರಿಸ್ತಾ ಇದ್ದಾರೆ, ಮತ್ತು ಕೇಳ್ತಾ ಇದ್ದಾರೆ ಯಾವ ರೀತಿ ಜಾಯ್ನ್ ಆಗಬೇಕು ಅಂತ. ನಿಮಗೂ ಕೂಡ ಜಾಯ್ನ್ ಆಗಬೇಕು ಅಂತ ಇಷ್ಟ ಆಯ್ತು ಅಂತಂದರೆ ನಾವು ಕಳಿಸುವಂಥ ವೀಡಿಯೋನ ದಯವಿಟ್ಟು ನೋಡಿ. ಅದು ತುಂಬ ತುಂಬ ರಾಜಮಾತೆಯ ಬಗ್ಗೆ ಹೇಳಿದಂಥ ತುಂಬ ತುಂಬ ಇಂಪಾರ್ಟೆಂಟ್ ವಿಡಿಯೋ. ಆ ವಿಡಿಯೋ ನೋಡಿ ಅದನ್ನು ಪೂರ್ತಿ ಅರ್ಥ ಮಾಡ್ಕೊಂಡ ನಂತರ ನಿಮಗೆ ಎಲಿಜಿಬಿಲಿಟಿ ಟೆಸ್ಟ್ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಆ ಅದಾದ ನಂತರ ನೀವು ಎಲಿಜಿಬಿಲಿಟಿ ಟೆಸ್ಟಲ್ಲಿ ಬರೆದು ಪಾಸ್ ಆದರೆ ಮಾತ್ರ ಈ ಕಾರ್ಯಕ್ರಮ ನಿಮಗೆ ಕೊಡ್ತೇವೆ. ಸೊ ನಿಮಗೆ ಒಂದು ಒಳ್ಳೆ ಮಗು ಆಗಲಿ ಅಂತೇಳಿ ನಾನು ಪ್ರೇಯರ್ ಮಾಡ್ತೇನೆ. ನಿಮ್ಮ ಭಗವಂತ ನಿಮಗೆ ದ ಬೆಸ್ಟ್ ಬೇಬಿ ಕರುಣಿಸಲಿ ಅಂತೇಳಿ ನಾನು ವಿಶೇಷ ಪ್ರಾರ್ಥನೆ ಮಾಡ್ತೇನೆ. ನಿಮಗೆ ಒಳ್ಳೆಯದಾಗಲಿ, ಸಮಸ್ತ ಲೋಕ ಸುಖಿನೋ ಭವಂತು. ಜಯರಾಮಕೃಷ್ಣ.